ನಮಸ್ಕಾರ ಫ್ರೆಂಡ್ಸ್. ಸೊ ನಿಫ್ಟಿ ಇವತ್ತಿನ ದಿನ 29th ಜುಲೈ 24,999.75 ಹೈನ ಮಾಡಿತ್ತು. ಅಲ್ಲಿಂದ ಕ್ವಿಕ್ ಆಗಿ ಸೆಲ್ ಆಫ್ ಬಂತು. ಸೊ 25,000ಗೆ ಓನ್ಲಿ 0.25 decimal points ಇಂದಾನೆ ನಿಫ್ಟಿ ಅಚೀವ್ ಮಾಡೋದ್ರಿಂದ ಕೆಳಗಡೆ ಬಂತು. ಸೊ ಯೂಶ್ವಲಿ ಈ ರೀತಿಯ ಸೈಕಾಲಜಿಕಲ್ ಲೆವೆಲಲ್ಲಿ ಈ ರೀತಿಯ ಸೆಲ್ ಆಫ್ ಬರೋ ಚಾನ್ಸಸ್ ಇರುತ್ತೆ. ಆದರೆ ಈ ಬುಲ್ ಮಾರ್ಕೆಟಲ್ಲಿ ಈ ರೀತಿ ಕ್ವಿಕ್ ಸೆಲ್ ಆಫ್ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ನಾವು ಇಲ್ಲಿ ಯಾವುದೇ ಪುಟ್ ಅಥವಾ ಕಾಲ್ ಪೊಸಿಷನ್ಸ್ ತೊಗೊಂಡಿರಲಿಲ್ಲ. ಸ್ಟಾರ್ಟಿಂಗ್ ಆಫ್ ದ ಡೇ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ 24,950 ಇಂದ 25,000 ಲೆವೆಲಲ್ಲಿ ಇಲ್ಲಿ ಓಪನ್ ಆಗ್ತಿದ್ದಂಗೆ ಇಲ್ಲಿ ನಾವು ಪ್ರಾಫಿಟ್ನ ಬುಕ್ ಮಾಡಿದ್ವಿ. ಅದಾದಮೇಲೆ ನಾನು ವಿಡಿಯೋದಲ್ಲಿ ಹೇಳಿದ್ದು, ಏನಾದರೂ ಪ್ರಾಫಿಟ್ ಬುಕಿಂಗ್ ಬಂದು ಇಲ್ಲಿಂದ ರಿವರ್ಸ್ ಬಂದರೆ ಅಗೇನ್ 24,950 ಇಂದ 25,000 ಲೆವೆಲಲ್ಲಿ ಪ್ರಾಫಿಟ್ ಬುಕ್ ಮಾಡಬೇಕು ಅಂತ ನಮ್ಮನ್ನು ಫಾಲೋ ಮಾಡಿದ್ರೆ ನಿಫ್ಟಿನಲ್ಲಿ ಇಲ್ಲಿ ಪ್ರಾಫಿಟ್ ಬುಕಿಂಗು ಮಾಡಿರ್ತಾರೆ. ನಾವು ಸ್ಟಾರ್ಟಿಂಗ್ ಆಫ್ ದ ಡೇ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಗ್ರೂಪಲ್ಲಿ ಕೂಡ ಹೇಳಿದ್ವಿ, ನಿಫ್ಟಿನ್ಕಿಂತ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಫೋಕಸ್ ಮಾಡ್ಬೋದು ಅಂತ. ಬ್ಯಾಂಕ್ ನಿಫ್ಟಿನಲ್ಲಿ ICICI ಬ್ಯಾಂಕ್ ರಿಸಲ್ಟ್ ಕಾರಣದಿಂದ ಬ್ಯಾಂಕ್ ನಿಫ್ಟಿನಲ್ಲಿ ಮೂಮೆಂಟಮ್ ಸಿಕ್ತು. ಅದು 52,000 ಫಸ್ಟ್ ಟಾರ್ಗೆಟ್, 52,200 ಸೆಕೆಂಡ್ ಟಾರ್ಗೆಟ್, 52,310 ಮೂರನೇ ಟಾರ್ಗೆಟ್ ಆಗಿತ್ತು. ಸೊ ಈ ಮೂರು ಲೆವೆಲ್ಸ್ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿದ್ವಿ. ಸೊ ಈ ಮೂರು ಲೆವೆಲ್ಸ್ ಬಂದ ಮೇಲೆ ಬ್ಯಾಂಕ್ ನಿಫ್ಟಿ ಜೊತೆಗೆ ನಿಫ್ಟಿನಲ್ಲಿ ಕೂಡ ನಾವು ಕರೆಕ್ಷನ್ ಹಾಗೂ ಪ್ರಾಫಿಟ್ ಬುಕಿಂಗ್ನ ಅರೌಂಡ್ 11:30 ಇಂದ ಮಾರ್ಕೆಟ್ ಅಲ್ಲಿ ನೋಡಿದ್ವಿ. ಈ ಶಾರ್ಪ್ ಪ್ರಾಫಿಟ್ ಬುಕಿಂಗ್ ಓನ್ಲಿ 30 ನಿಮಿಷ ಬಂದು, ಸೊ ಅಲ್ಲಿಂದ ಮಾರ್ಕೆಟ್ ಸೈಡ್ ವೈಸ್ ಅಲ್ಲಿ ಹೋಯಿತು. ನಿಫ್ಟಿ ಎಂಡ್ ಆಫ್ ದ ಡೇ 24,840 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇದು ಮೇಕ್ ಆರ್ ಬ್ರೇಕ್ ಲೆವೆಲ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ನ ಕಂಡಿದೆ. ಈ ರೀತಿ ಶಾರ್ಪ್ ಕರೆಕ್ಷನ್ ಬಂದಿದ ಕಾರಣ ನಾವು ಯಾವುದೇ ಪೊಸಿಷನ್ಸ್ ನ ನೆಕ್ಸ್ಟ್ ಡೇಗೆ ತಗೊಂಡು ಹೋಗಲಿಲ್ಲ. ಸೊ ಈಗ ನಾವು 30th ಜುಲೈ ಮಂಗಳವಾರದ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ಕ್ವಿಕ್ ಆಗಿ ಒಂದು ಬಾರಿ ಆಪ್ಷನ್ ಚೈನ್ ರಿವ್ಯೂ ಮಾಡೋಣ. ಸೊ ಈಗ ನಾವು ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಬಂದ್ರೆ ಟೋಟಲ್ ಓಪನ್ ಇಂಟ್ರೆಸ್ಟ್ ಎರಡು ಕಡೆ ಸಮನಾಗಿದ್ದಾವೆ, ಕಾಲ್ ಸೈಡ್ ಪುಟ್ ಸೈಡ್. ಇನ್ನು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಲ್ ಸೈಡ್ ಅಲ್ಲಿ ಈಗ ಬಿಲ್ಟ್ ಆಗಿರೋದು 3,22,000-25,000 ಹತ್ರ, ಹಾಗೂ ಇಲ್ಲಿ ಕೆಳಗಡೆ ನಾವು ನೋಡಿದ್ರೆ 1,39,000-24,800 ಹತ್ರ ಬಿಲ್ಟ್ ಆಗಿದೆ. ಇನ್ನು ಪುಟ್ ಸೈಡ್ ಅಲ್ಲಿ 1,44,000-24,800 ಹತ್ರ ಇದೆ. ಇಲ್ಲಿಂದ ನೆಕ್ಸ್ಟ್ ಹೈಯೆಸ್ಟ್ 24,600 ಹತ್ರ, ಹಾಗೂ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 24,500 ಹತ್ರ ಬಿಲ್ಟ್ ಆಗಿದೆ. ಸೊ ಈಗ ನಾವು ಈ ಆಪ್ಷನ್ ಚೈನ್ ನ ಕನ್ಸಿಡರ್ ಮಾಡಿ ಪೊಸಿಷನ್ಸ್ ನ ತಗೋಬೇಕು ಅಂತಂದ್ರೆ ಕಾಲ್ ಸೈಡ್ ಪುಟ್ ಸೈಡ್ ಎರಡು ಕಡೆ ಸಮನಾಗಿದ್ದಾರೆ, ಕಾಲ್ ರೇಟರ್ಸ್ ಪುಟ್ ರೇಟರ್ಸ್. ಇನ್ನು ಮಂಗಳವಾರದ ದಿನ 30th ಜುಲೈ 5-ಡೇ ಮೂವಿಂಗ್ ಆವರೇಜ್ ನಿಯರ್ 24,780 ಹತ್ರ ಬರುತ್ತೆ, ಹಾಗೂ 10-ಡೇ ಮೂವಿಂಗ್ ಆವರೇಜ್ 24,669 ಅಥವಾ 70 ಅಂತ ತಗೊಳ್ಳಿ, ಈ ಲೆವೆಲ್ ಅಲ್ಲಿ ಬರುತ್ತೆ. ಸೊ ನಾವು ಏನಾದರೂ ನಿಫ್ಟಿನಲ್ಲಿ ಕಾಲ್ ಪೊಸಿಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಮಗೆ ನಿಫ್ಟಿ ಕೆಳಗಡೆ 24,700 ಇಂದ 24,650 ಈ ಲೆವೆಲ್ ಅಲ್ಲಿ ಸಿಕ್ಕರೆ 24,620 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ಸೀಟ್ ಪೊಸಿಷನ್ಸ್ ನ ತಗೋಬಹುದು. ಸೊ ಇಲ್ಲಿಂದ ಬರೋ ಅಪ್ ಮೂವ್ ಅಗೇನ್ ಮೇಲೆ 24,900 ಅಥವಾ 24,950 ಈ ಎರಡು ಲೆವೆಲ್ ಮಧ್ಯದಲ್ಲಿ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ನ ಮಾಡಬಹುದು. ಇನ್ನು ನಿಫ್ಟಿ ಏನಾದರೂ ಫ್ಲಾಟ್ ಆಗಿ ಓಪನ್ ಆಗಿ ಅಪ್ ಮೂವ್ ಕೊಡೋಕ್ಕೆ ಶುರು ಆದರೆ ಅಗೇನ್ ಇಲ್ಲಿ ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು 24,850 ಮೇಲೆ ಅಡಿಷ್ನಲ್ ಕಾಲ್ ಪೊಸಿಷನ್ಸ್ ನ ತಗೊಳ್ಳಲ್ಲ. ಇಲ್ಲಿ ತಗೊಂಡ್ರೆ ರಿಸ್ಕ್ ಇರುತ್ತೆ, ಎನಿ ಟೈಮ್ ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ನಾವು ಕೆಳಗಡೆ ನಿಫ್ಟಿ 24,700 ಅಥವಾ 650 ಈ ಲೆವೆಲ್ ಅಲ್ಲಿ ಸಿಕ್ಕರೆ 620 ಸ್ಟಾಪಸ್ ಇಟ್ಕೊಂಡು ಕಾಲ್ ಪೊಸಿಷನ್ಸ್ ನ ತಗೊಳ್ಳೋಣ. ಇನ್ನು 24,620 ಕೂಡ ಬ್ರೇಕ್ ಆಗಿ ಕೆಳಗಡೆ ಹೋದ್ರೆ ಪುಟ್ ಪೊಸಿಷನ್ ತಗೋಬೋದಾ ಬೇಡ ಅಂತ ಆಗಿನ ಪರಿಸ್ಥಿತಿಗೆ ಅನುಗುಣವಾಗಿ ಯೋಚನೆ ಮಾಡೋಣ. ಅದರ ಅಪ್ಡೇಟ್ಸ್ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀವಿ. ಇನ್ನು 24,850 24,900 950 ಯಾವುದೇ ಝೋನ್ ಅಲ್ಲಿ ನಾವು ಕಾಲ್ ಪೊಸಿಷನ್ ತಗೊಳ್ಳೋದು ರಿಸ್ಕ್ ಇರುತ್ತೆ. ಅದೇ ನಿಫ್ಟಿ ಅಗೇನ್ ಮೇಲೆ ಬರ್ತಾ 24,950 ಈ ಹತ್ರದಿಂದ ಬಿಯರಿಶ್ ರೆಡ್ ಕ್ಯಾಂಡಲ್ ಆಗ್ತಾ ಇದ್ರೆ 15 ಮಿನಿಟ್ ಆದ್ರೆ ಇಲ್ಲಿ ಪುಟ್ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡಬಹುದು. ಆದ್ರೆ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ 25,015 ಅಥವಾ 20 ಈ ಲೆವೆಲ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ಮಾರ್ಕೆಟ್ ಅಲ್ಲಿ ಅಪ್ ಮೂವ್ ಬರೋಕೆ ಶುರು ಆದ್ರೆ 25,015-20 ಬರ್ತಿದ್ದಂಗೆ ಇಲ್ಲಿ ಪುಟ್ ಪೊಸಿಷನ್ಸ್ ಇಂದ ಹೊರಗಡೆ ಬರಬೇಕಾಗುತ್ತೆ. ಸೊ 24,900-950 ಮೇಲೆ ಇಲ್ಲಿ ಪುಟ್ ಪೊಸಿಷನ್ ತಗೊಂಡ್ರೆ ಎವ್ರಿ 80 ಪಾಯಿಂಟ್ಸ್ ಅಥವಾ 100 ಪಾಯಿಂಟ್ಸ್ ಡೌನ್ಗೆ ನಮ್ಮ ಸ್ಟಾಪ್ ಲಾಸ್ ನ
ಟ್ರೇಲ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿಂದ ಬರೋ ಡೌನು ಫಸ್ಟ್ ಟಾರ್ಗೆಟು 24,800 ಇರುತ್ತೆ. ಹೆಚ್ಚಿನ ಕರೆಕ್ಷನ್ ಬರೋಕ್ಕೆ ಶುರು ಆದರೆ 24,650 ವರೆಗೂ ನಾವು ಡೌನ್ ಮೂವ್ನ ನೋಡ್ಬೋದು. ಸೊ ನಾವು ಪುಟ್ ಪೊಸಿಷನ್ಸು 24,900-950 ಹತ್ರ ಹಾಗೂ ಕಾಲ್ ಪೊಸಿಷನ್ಸು 24,650-700 ಹತ್ರ ತಗೋತೀವಿ. ಇನ್ನು 25,015-20 ಮೇಲೆ ನಿಫ್ಟಿ ಸಸ್ಟೈನ್ ಆದರೆ ಇಲ್ಲಿ ಸಿ ಪೊಸಿಷನ್ಸ್ನ ತಗೊಂಡು ಕೆಳಗಡೆ 24,970 ಹತ್ರ ಸ್ಟಾಪ್ ಲಾಸ್ನ ಇಟ್ಕೋಬೇಕು ಬೇಕಾಗುತ್ತೆ. ಸೊ ಇಲ್ಲಿಂದ ಬರೋ ಅಪ್ ಮೂವ್ ನಿಫ್ಟಿನ ಮೇಲೆ 25,125 ಇಂದ 175 ಈ ಲೆವೆಲ್ಸ್ ನ ಕೂಡ ನಾವು ನೋಡೋ ಚಾನ್ಸಸ್ ಇರುತ್ತೆ. ಮಂಗಳವಾರ ದಿನ ತಪ್ಪಿದ್ರೆ ಬುಧವಾರ ದಿನ. ಸೊ ಈ ಲೆವೆಲ್ಸ್ ಗಳನ್ನ ಇಟ್ಕೊಂಡು ನಾವು ನಿಫ್ಟಿನಲ್ಲಿ 30th July ಟ್ರೇಡ್ ಮಾಡೋಣ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ನಮ್ಮ ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ICICI ಬ್ಯಾಂಕ್ ನಿಫ್ಟಿನ 25,000 ವರೆಗೆ ತಗೊಂಡು ಹೋಗುತ್ತೆ ಅಂತ ಹೇಳಿದ್ವಿ. ಸೊ ICICI ಬ್ಯಾಂಕ್ ನಲ್ಲಿ ಬಂದ ಅಪ್ ಮೂವ್ ಬ್ಯಾಂಕ್ ನಿಫ್ಟಿನಲ್ಲದೆ ನಿಫ್ಟಿನ್ ಕೂಡ ಆಲ್ಮೋಸ್ಟ್ 25,000 ವರೆಗೆ ತಗೊಂಡೋಗಿತ್ತು. ಬ್ಯಾಂಕ್ ನಿಫ್ಟಿ ಕೂಡ ನಮ್ಮ ಎಲ್ಲಾ ಟಾರ್ಗೆಟ್ ನ ಅಚೀವ್ ಮಾಡಿ 52,300 ಮೇಲೆ ಟ್ರೇಡ್ ಆಗ್ತಾ ಇತ್ತು. ಆದ್ರೆ ನಿಫ್ಟಿ 25,000 ಹತ್ರ ಬಂದಾಗ ಬಂದ ಶಾರ್ಪ್ ಕರೆಕ್ಷನ್ ಅಲ್ಲಿ ಬ್ಯಾಂಕ್ ನಿಫ್ಟಿ ತನ್ನ ಎಲ್ಲಾ ಗೇನ್ಸ್ ನ ಕಳ್ಕೊಂಡು 51,200 ಕೆಳಗಡೆ ಕೂಡ ಬಂದಿದ್ದು. ಅಲ್ಲಿಂದ ಸ್ವಲ್ಪ ರಿಕವರಿ ಕಂಡ್ರೆ ಕೂಡ ಎಂಡ್ ಆಫ್ ದ ಡೇ ಕನ್ಸಾಲಿಡೇಷನ್ ಆಗ್ತಾ 51,406 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಬ್ಯಾಂಕ್ ನಿಫ್ಟಿಗೆ ನಾನು ಈ ಲೆವೆಲ್ ಇಂದ ಮೇಲೆ 51,800 ಹಾಗೂ ಕೆಳಗಡೆ 50,950 ಇದನ್ನ ನೋ ಟ್ರೇಡಿಂಗ್ ಝೋನ್ ಅಂತ ಮಾರ್ಕ್ ಮಾಡ್ಕೋತೀನಿ. ಈ ಲೆವೆಲ್ ಅಲ್ಲಿ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ಯಾವುದೇ ಪೊಸಿಷನ್ಸ್ ನ ತಗೊಳ್ಳಲ್ಲ. ಬ್ಯಾಂಕ್ ನಿಫ್ಟಿ 50,950 ಬ್ರೇಕ್ ಆಗಿ ಕೆಳಗಡೆ ಹೋಗ್ತಾ ಇದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಡೌನ್ ಕೆಳಗಡೆ 100-700 ಪಾಯಿಂಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಮೇಲೆ 51,800 ಮೇಲೆ ಸಸ್ಟೈನ್ ಆಯ್ತು ಅಂತಂದ್ರೆ ಇಲ್ಲಿಂದ ಬರೋ ಅಪ್ ಮೂವ್ ಅಗೇನ್ 52,300 ಮೇಲೆ 52,450-500 ಲೆವೆಲ್ ಕೂಡ ನೋಡೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ 51,800 ಮೇಲೆ ಸಿ ಹಾಗೂ 50,950 ಕೆಳಗಡೆ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ 30th July ಮಂಗಳವಾರ ದಿನ ಟ್ರೇಡ್ ಮಾಡೋಣ. ಇನ್ನು ಮಾರ್ಕೆಟ್ ಅವರ್ಸ್ ಅಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ರೆ ಅದನ್ನ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀನಿ. ಸೊ ಇಷ್ಟಲ್ದೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಡೌಟ್ಸ್ ಇದ್ರೆ ನೀವು ಈ ವಿಡಿಯೋ ಕಮೆಂಟ್ ಮುಖಾಂತರ ನನಗೆ ಕೇಳ್ಬೋದು. ಸೊ ನಮ್ಮ ವಿಡಿಯೋ ಕೊನೆಯಲ್ಲಿ ನಾನು ಆ ಕ್ವಶನ್ಗಳಿಗೆ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಬೀಳ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.